ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು, ನಾವು ಬೇಡ ಅಂತ ಬಿಸಾಡುವ ತುಕ್ಕು ಹಿಡಿದ ಕಬ್ಬಿಣದ ತುಂಡುಗಳನ್ನು ಉಪಯೋಗಿಸಿ ನಾವು ಮನೆಯಲ್ಲಿಯೇ ಸುಲಭವಾಗಿ ಮಾಡಬಹುದಾದ ಲಿಕ್ವಿಡ್ ಫರ್ಟಿಲೈಸರ್ ಒಂದನ್ನು ನಿಮಗೆ ಕೂಡ ಶೇರ್ ಮಾಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲೇದಾಗಿ ಈ ಥರದ ಹಳೆ ಕಾವಲಿಗೆ ರಾಡು, ಆಣಿ, ಬ್ಲೇಡುಗಳು ನಿಮ್ಮ ಬಳಿ ಇದ್ದರೆ ಅದನ್ನೆಲ್ಲ ತಗೊಳ್ಳಿ. ಆಮೇಲೆ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡೋದು ಒಳ್ಳೆಯದು. ಬಿಸಿ ಮಾಡಿದರೆ ಅದರಲ್ಲಿರುವ ಕಬ್ಬಿಣಾಂಶ ಬಹುಬೇಗನೆ ನೀರಿಗೆ ಸ್ಪ್ರೆಡ್ ಆಗುತ್ತೆ. ನಾವು ಈ ಥರ ಒಣಗಿದ ತೆಂಗಿನ ಮಡಲ್ನ ಮೇಲೆ ಇಟ್ಟು ಹೊತ್ತಿಸಿ ಅದನ್ನು ಬಿಸಿ ಮಾಡಿಕೊಂಡು, ನೀವು ಮನೆಯಲ್ಲಿ ಕಟ್ಟಿಗೆ ಒಲೆಯೆಲ್ಲ ಇದ್ದರೆ ಹೊತ್ತಿಸುವಾಗ ಅದರೊಳಗೆ ಹಾಕಿಟ್ಟು ಬಿಸಿ ಮಾಡಿಕೊಳ್ಬೋದು. ಈ ಥರ ಮಕ್ಕಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಣ ಮಡಲೆಲ್ಲ ಚೆನ್ನಾಗಿ ಹೊತ್ತಿ ಮುಗಿಲಿ. ಆಮೇಲೆ ಒಂದು ಬಕೆಟಿನಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇವೆ. ಇನ್ನು ಈ ಕಬ್ಬಿಣವನ್ನು ಮಾತ್ರ ನಾವು ಇಕ್ಕುಳದ ಸಹಾಯದಿಂದ ತೆಗೆದು ಈ ಬಕೆಟಿನ ನೀರಿಗೆ ಹಾಕಬೇಕು. ಜಾಗ್ರತೆಯಾಗಿ ಹಾಕಿ ಕೈಯೆಲ್ಲ ಸುಟ್ಟುಕೊಳ್ಬೇಡಿ. ನಿಮಗೆ ಒಂದು ವೇಳೆ ಈ ಥರ ಹೊತ್ತಿಸೋಕೆ ಕಷ್ಟ ಆಗ್ತಿದ್ರೆ ತುಕ್ಕು ಹಿಡಿದ ಕಬ್ಬಿಣವನ್ನು ಡೈರೆಕ್ಟಾಗಿ ಈ ಬಕೆಟಿನ ನೀರಿಗೆ ಹಾಕ್ಬೋದು, ತೊಂದರೆ ಏನಿಲ್ಲ. ಈ ಥರ ಎಲ್ಲ ಕಬ್ಬಿಣಗಳನ್ನು ನೀರಿನೊಳಗೆ ಹಾಕಿದ ನಂತರ ನೀವು ಬಕೆಟನ್ನು ಮುಚ್ಚಿಟ್ಟು ಎರಡು ದಿನ ಹಾಗೆಯೇ ಬಿಡಿ. ಈಗ ನೋಡಿ, ಎರಡು ದಿನ ಕಳೆದಿದೆ, ಅದರ ಕಬ್ಬಿಣಾಂಶ ಎಲ್ಲ ನೀರಿಗೆ ಸ್ಪ್ರೆಡ್ ಆಗಿದೆ. ಇನ್ನು ನಾವು ಕಬ್ಬಿಣವನ್ನು ನೀರಿನಿಂದ ತೆಗಿಬೋದು. ನೀರಿನಿಂದ ತೆಗೆಯುವಾಗ ಕೇರ್ಫುಲ್ ಆಗಿ ತೆಗೆದುಕೊಳ್ಳಿ, ಆಣಿಯೆಲ್ಲ ಚುಚ್ಚಿಕೊಳ್ಳದ ಹಾಗೆ ನೋಡಿಕೊಳ್ಳಿ. ಆಮೇಲೆ ಇದಕ್ಕೆ ಅದೇ ಪ್ರಮಾಣದ ನೀರನ್ನು ಕೂಡ ಸೇರಿಸಿಕೊಳ್ಳಿ. ಯಾಕೆಂದರೆ ನಾವು ಸ್ಟ್ರಾಂಗ್ ಆಗಿ ಗಿಡಕ್ಕೆ ಹಾಕಿದರೆ ಅದೆಲ್ಲ ಬಾಡ್ಬೋದು. ಆದ ಕಾರಣ ನಾವು ಡೈಲ್ಯೂಟ್ ಮಾಡಿದ ನಂತರ ನಿಮಗೆ ಹೂ ಗಿಡಗಳಿಗೂ ಹಾಕ್ಬೋದು, ತರಕಾರಿ ಗಿಡಗಳಿಗೂ ಹಾಕ್ಬೋದು. ಈ ಥರ ನೀವು ಎರಡು ವಾರಕ್ಕೆ ಒಮ್ಮೆ ಹಾಕಿದರೆ ಸಾಕು. ಈ ಥರ ಗಿಡಗಳಿಗೆ ಹಾಕುವಾಗ ಗಿಡಗಳು ಕಬ್ಬಿಣಾಂಶವನ್ನು ಬಹುಬೇಗನೆ ಹೀರಿಕೊಳ್ಳುತ್ತೆ. ಹಾಗೆಯೇ ಗಿಡಗಳು ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನನ್ನ ಅಮ್ಮನ ಹೂದೋಟ ಇದು. ಇಲ್ಲಿ ನನ್ನ ಅಮ್ಮ ಎಲ್ಲ ಗಿಡಗಳಿಗೂ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಿಲ್ಲ. ಈ ಥರ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡುವ ಫರ್ಟಿಲೈಸರ್ಗಳನ್ನೇ ಹಾಕೋದು. ನಿಮ್ಮ ಮನೆಯಲ್ಲಂತೂ ಈ ಥರದ ವೇಸ್ಟ್ ಆದ ಕಬ್ಬಿಣ ಸಾಮಾನುಗಳು ಇದ್ದೇ ಇರುತ್ತಲ್ಲ, ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.